ಹುರುಳಿಕಾಳು ಚಟ್ನಿ ಮಾಡೋದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು. ನಾವು ನೀರನ್ನ ಎಷ್ಟು ಹಾಕೊಂಡ್ರು ಈ ರೀತಿ ಗಟ್ಟಿ ಬರುತ್ತೆ. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು. ರೊಟ್ಟಿ ಜೊತೆಗೆ ಹುರುಳಿಕಾಳು ಚಟ್ನಿ ರಾಗಿ ರೊಟ್ಟಿ ಜೊತೆಗೂ ತೊಗೊಬೋದು, ಅಕ್ಕಿ ರೊಟ್ಟಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಹುರುಳಿಕಾಳು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ರಾಗಿ ರೊಟ್ಟಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಅರ್ಧ ಬೌಲಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಬೇಕು. ಕಾಲು ಕಪ್ಪಷ್ಟು ನಾನು ಉಚ್ಚಳನ್ನ ತೊಗೊಂಡಿದ್ದೀನಿ. ಎರಡು ಇಕ್ಕಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಆನಿಯನ್ ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಕೊರಿಯಾಂಡರ್ ತೊಗೊಂಡಿದ್ದೀನಿ. ಎರಡು ಕರಿ ಲೀಫ್ ತೊಗೊಂಡಿದ್ದೀನಿ. ಕಾಲು ಕಪ್ಪಷ್ಟು ನಾನು ಇಲ್ಲಿ ಕೊಕೊನೆಟ್ ತೊಗೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ಜೀರಾ ತೊಗೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡರ್, ಸಾಲ್ಟು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಇದನ್ನು ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಹುರುಳಿಕಾಳನ್ನ ಹುರ್ಕೊಬೇಕು ಬ್ರೌನ್ ಕಲರ್ ಬರೋವರೆಗೂ. ಈಗ ವೈಟ್ ಕಲರ್ ಕಾಣಿಸ್ತಿದೆ ಹುರುಳಿಕಾಳು. ಹುರ್ಕೊಂಡಾದಮೇಲೆ ಯಾವ ಕಲರ್ ಕಾಣಿಸುತ್ತೆ ನೀವೇ ನೋಡಿ. ಈ ರೀತಿ ಹುರ್ಕೊಬೇಕು. ಕಾಳು ಮಧ್ಯದಲ್ಲಿ ಸ್ವಲ್ಪ ಭಾಗ ಆಗೋ ರೀತಿ ಹುರ್ಕೊಬೇಕು, ಹೀಗೆ ಬ್ರೌನ್ ಕಲರ್ ಬರೋ ಹಾಗೆ. ಅದು ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಈ ರೀತಿ ಹುರ್ಕೊಬೇಕು. ಇದೇ ರೀತಿ ಹುಚ್ಚಳ್ಳನ್ನು ಹುರ್ಕೊಬೇಕು. ಕಾಲು ಕಪ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಹುರುಳಿಕಾಳು ತೊಗೊಂಡಿದ್ದೀನಿ, ಕಾಲು ಕಪ್ ಹುಚ್ಚಳ್ಳು ತೊಗೊಂಡಿದ್ದೀನಿ. ಇದು ಹುರ್ಕೋತಾ ಇರಬೇಕಾದ್ರೆ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ನೋಡಿ. ಇದು ಯಾವ ಕಲ್ಲರು ಕಲ್ಲರ್ ಚೇಂಜ್ ಆಗಿದೆ, ಹೀಗೆ ಹುರ್ಕೊಂಡು ಹಾಕ್ಕೊಬೇಕು. ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿದೇ ಹಾಕ್ಕೊಳ್ತಿದ್ದಾರಲ್ಲ ಅಂದ್ಕೊಬೋದು, ಬಟ್ ನಾನಲ್ಲಿ ಕೋಲ್ಡ್ ವಾಟರ್ ಹಾಕ್ಕೊಳ್ತೀನಿ. ಹಾಗೆಯೇ ಜೀರಿಗೆನೂ ಸ್ವಲ್ಪ ಲೈಟಾಗಿ, ಅದು ತವ ಬಿಸಿ ಇದೆಯಲ್ಲ ಹಾಗೆಯೇ ಅದರಲ್ಲೇ ಸ್ವಲ್ಪ ಹುರ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹುರ್ಕೊತಾ ಇದ್ದೀನಿ. ಒಂದು ಎರಡು ಮೂರು ಸ್ಪೂನಷ್ಟು ಕೊಕೊನೆಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಕೊರಿಯಂಡರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಎರಡು ಲೀವ್ಸಷ್ಟು ಕರಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಇಕ್ಕಳಷ್ಟು ಗಾರ್ಲಿಕ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ. ಒಂದು ಸ್ಪೂನಷ್ಟು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಚಿಲ್ಲಿನೂ ಗ್ರೀನ್ ಚಿಲ್ಲಿನೂ ಹಾಕ್ಕೋಬೋದು. ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಲಿಕ್ಕೆ. ನಾವು ಎಷ್ಟೇ ನೀರು ಹಾಕಿದ್ರೂ ಈ ರೀತಿ ಡ್ರೈ ಆಗುತ್ತೆ. ತುಂಬ ನುಣ್ಣಾಗಿ ರುಬ್ಕೊಬೇಡಿ, ಮೀಡಿಯಮ್ಮಾಗಿ ರುಬ್ಕೊಳ್ಳಿ. ರೊಟ್ಟಿ ರಾಗಿ ರೊಟ್ಟಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ.